ಅವರೆಲ್ಲ ಕಲಾವಿದರಾಗಿದ್ದುಕೊಂಡು ಇಲ್ಲಿ ಕೂತಿರ್ತಕ್ಕಂಥ ಒಬ್ಬರು ಒಬ್ಬರು ಎಲ್ಲರೂ ಒಂದಲ್ಲ ಅಂದ್ರೆ ಅತಿ ಹತ್ರ ಮಹಾರಥ ಇದ್ದಿರೋದು ಅಲ್ಲಿಯೂ ಕೂಡ ಮೇಲಾಗಿ ನಮ್ಮ ರೋಹಿತ್ ಅಷ್ಟ ಆಗುತ್ತೆ ವಯಸ್ಸು ನಮಗೆಲ್ಲರೂ ಹಿರಿಯವ್ರ ಜೊತೆ ಒಳಗೆ ಇವತ್ತು ನಾವು ಕೂತಿದ್ವಿ ಅಂತ ಹೇಳಿದ್ರೆ ಇದೊಂದು ಸೌಭಾಗ್ಯ ಅಂದ್ಕೋತೀನಿ ನಮ್ಮ ನಮ್ಮ ವೃತ್ತಿನೇ ಶುರುವಾಗಿದ್ದೆ ಉಪಾಧ್ಯಾಯ ವೃತ್ತಿಯಿಂದ ನಮ್ದು ನಮ್ಮಲ್ಲಿ ನಮ್ಮ ತಂದೆ ಮೇಷ್ಟ್ರು ಆಗಿದ್ರು ನಮ್ಮ ಅಣ್ಣ ರಾಮೇಗೌಡ ಅಂತ ರಾಮೇಗೌಡ ಅವ್ರು ಮೇಷ್ಟ್ರು ಆಗಿದ್ರು ಅವರಿಲ್ಲ ಇವಾಗ ಆಮೇಲೆ ನಾನು ಕೂಡ ಮೇಷ್ಟ್ರು ಆದೆ ನಾನು ಮೇಷ್ಟ್ರು ಆಗಿದ್ದಕ್ಕೂ ಒಂದು ಸಂದರ್ಭ ಕಾಕತಾಳಿ ನ್ಯಾಯ ಅದನ್ನ ಹೇಳ್ಬಿಡ್ತೀನಿ ನಾನು ಟೀಚರ್ಸ್ ಟ್ರೈನಿಂಗ್ ಮಾಡಿದೆ ಆ ಪಿ ಯು ಸಿ ಫೇಲ್ ಆಗಿಬಿಟ್ಟಿತ್ತು ಎರಡು ಪಾರ್ಟ್ ಹೊಟ್ಟೋಗಿತ್ತು ಸರ್ ಯಾರು ಇದ್ದರು ಒಬ್ಬರು ಗೋಂದ್ ಶೆಟ್ಟಿ ಅಂತ ನಿಡುಗಟ್ಟ ಅಂತಿದೆ ಮದ್ದೂರ್ ಹತ್ರ ನಿಡುಗಟ್ಟ ಅಂತಿದೆ ಮದ್ದೂರ್ ಹತ್ರ ಅವರು ನಾನು ಮಂಡ್ಯದಲ್ಲಿ ಟ್ರೈನಿಂಗ್ಸ್ಗೆ ಬಂದಿದ್ದೆ ಆಗ ಅವರು ನನ್ನ ಕಂಡ್ರೆ ಅವರು ಡಿಪಾರ್ಟ್ಮೆಂಟ್ ಟೀಚರ್ ಅವರು ಅವ್ರು ಟ್ರೈನಿಂಗ್ ಬಂದಿದ್ರು ನನ್ನ ಕಂಡ್ರೆ ಬಹಳ ಪ್ರೀತಿ ಯಾವಾಗಲೂ ಕೂಡ ನಾನು ಕರ್ಕೊಂಡೋಗಿ ತಿಂಡಿ ಕೊಡ್ತಿದ್ರು ನನ್ನ ಚೆನ್ನಾಗಿ ನೋಡ್ಕೋತಾ ಇದ್ರು ಅವ್ರು ನನ್ನ ಬೈದ್ರು ನೀನು ಯಾಕೆ ಹೀಗೆ ಮಾಡಿದೆ ನೀನು ನೀನು ಚೆನ್ನಾಗಿ ಓದಬೇಕಾಯ್ತಲ್ಲ ಯಾಕೆ ಹೀಗೆ ಬಂದೆ ಇದು ಎರಡು ಪಾರ್ಟ್ ಹೋಗ್ಬಿಡ್ತು ಇಲ್ಲ ನೀ ಪುನಃ ಕಟ್ಟು ಪಿ ಸಿ ಕಟ್ಬಿಟ್ಟು ಪುನಃ ಚೆನ್ನಾಗಿ ಓದ್ಬೇಕು ನೀನು ಅಂತ ಹೇಳಿದ್ರು ಅಷ್ಟರಲ್ಲಿ ಏನಾಯ್ತಪ್ಪ ಅಂದ್ರೆ ನಮ್ಮ ತಂದೆ ಅಪ್ಪಾಜಿ ಕೂಡ ನಮ್ಮ ಟೀಚರ್ ಆಗಿದ್ರು ಅವ್ರು ಕೆ ಆರ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರು ನಾನು ಮಡ್ರಾಸಲ್ಲಿ ಇದ್ದೆ ನಮ್ಮ ಅಕ್ಕ ಅಲ್ಲಿಂದ ನಾನು ನಮ್ಮ ಅಕ್ಕ ಬಾಬಾ ಕೆ ಆರ್ ಹಾಸ್ಪಿಟಲ್ಗೆ ಹೋಗಿ ನೋಡಿಕೊಂಡು ಹೋದ್ವಿ ಅಲ್ಲೊಬ್ಬರು ತಮ್ಮಯ್ಯ ಅಂತ ಒಬ್ರು ಚಿಕ್ಕನ ಹಾಸ್ಪಿಟಲ್ ಇದೆ ಸಾಗರ ಚಿಕ್ಕನ ಹಾಸ್ಪಿಟಲ್ ನಮಗೆಲ್ಲ ಗೊತ್ತಿರಲಿ ಅಲ್ಲಿ ನಾನು ಕೂಡ ಮೇಷ್ಟ್ರು ಆಗಿದ್ದೆ ಆ ತಮ್ಮಯ್ಯ ನಮ್ಮ ಮಾಸ್ಟರ್ ಬಂದರು ನಮ್ಮ ತಂದೆ ನೋಡ್ಲಿಕ್ಕೆ ಅವ್ರಿಗೆ ಒಂದು ಕೊಲೀಗ್ಸ್ ಚೆನ್ನಾಗಿತ್ತು ಏನು ಮಾಡ್ತಾ ಇದೀಯಪ್ಪ ಅಂದ್ರೆ ನೋಡಿ ತಮ್ಮಯ್ಯನವರೇ ಹೇಳಿದ ಮಾತು ಕೇಳಲ್ಲ ನಮ್ಮ ಸಂಸಾರ ಸರ್ ಕಷ್ಟ ಆಗ್ತದೆ ಇವನು ಟ್ರೈನಿಂಗ್ ಮಾಡ್ಕೊಂಡಿದ್ದಾನೆ ಮೇಷ್ಟ್ರಾಗಿ ಹೋಗಲ್ಲ ಓದಬೇಕು ಅಂತಾನೆ ಆವಾಗ ಅವ್ರು ಹೇಳಿದರು ಈಗ ಅರ್ಥ ಮಾಡಬೇಡ ಚೆನ್ನಗೌಡ ನೀನು ಓದ್ಲು ಕೆಲಸ ಸೇರ್ಕೊ ಕೆಲಸ ಸೇರ್ಕೊಂಡು ಆಮೇಲೆ ಓದು ಅವಾಗ ತಾನೇ ಈ ಕರೆಸ್ಪಾಂಡೆನ್ಸ್ ಕೋರ್ಸ್ ಶುರುವಾಗ್ತಾ ಇತ್ತು ಕರೆಸ್ಪಾಂಡೆನ್ಸ್ ಕೋರ್ಸ್ ಸರಿ ಅಂತ ಹೇಳಿ ಅವರು ಮಂಚಯ್ಯ ಅಂತ ಎಸ್ ಮಂಚಯ್ಯ ಅಂತ ಹೇಳಿ ಮೈಸೂರಿನಲ್ಲಿ ಅವಾಗೆಲ್ಲ ಡಿ ಓ ಡಿ ಓ ಅಂತ ಕರೆದಿದ್ರು ಡಿಸ್ಟ್ರಿಕ್ಟ್ ಆಫೀಸರ್ ಅವ್ರಿಗೆ ಅವ್ರ ಹತ್ರ ಹೋಗಿ ಕೇಳಿದೆ ಅವಾಗ ಯಾಕಪ್ಪ ನೀನು ಎರಡು ವರ್ಷ ಟ್ರೈನಿಂಗ್ ಮಾಡಿದ್ನು ಕೆಲಸಕ್ಕೆ ಹೋಗಿಲ್ಲ ಹೀಗಾಗಿದೆ ಅಂತಂದ್ರೆ ಹುಷಾರಿಲ್ಲ ತಕ್ಷಣ ಕೆಲಸ ಆರ್ಡ್ರ್ ಕೊಟ್ಟು ಆರ್ಡ್ರ್ ಕೊಟ್ಟು ಲೊಕ್ಕನಹಳ್ಳಿ ಇದ್ದಿದೆ ಕೊಳ್ಳೆಗಲ್ಲದ ಲೊಕ್ಕನಹಳ್ಳಿ ಅಲ್ಲಿ ನೀನು ಮೇಷ್ಟ್ರಾಗಿ ಹೋಗಿ ಕಳಿಸಿದ್ದೀನಿ ಹೋಗು ಅಂತ ಅಲ್ಲಿಂದ ನನ್ನ ಮೇಷ್ಟ್ರ ವೃತ್ತಿ ಶುರುವಾಯಿತು ಹಾಗೆ ನಡ್ಕೊಂಡು ಬಂತು ಮೈಸೂರಿಗೆ ಬಂದಮೇಲೆ ನಾನು ಈ ಕರೆಸ್ಪಾಂಡೆನ್ಸ್ ಕೋರ್ಸ್ ಶುರುವಾಯಿತು ಪಿ ಯು ಸಿ ಪಾಸ್ ಮಾಡಿಕೊಂಡೆ ಆಮೇಲೆ ಬಿ ಎ ಮಾಡಿಕೊಂಡೆ ಎಮ್ ಎ ಮಾಡಿದೆ ಬಿ ಎಡ್ ಮಾಡಿಕೊಂಡೆ ಎಲ್ಲವನ್ನೂ ಮಾಡ್ಕೊಂಡೆ ಅಂದರೆ ಒಬ್ಬ ಮನುಷ್ಯ ಏನು ಕಾಣ್ಬೋದು ಏನು ಮಾಡೋಕ್ಕಾಗದನ್ನ ಅದು ಮನಸ್ಸಿದ್ರೆ ಮಾತ್ರ ಅಂಥೇಳಿ ನನಗೆ ದೊಡ್ಡವ್ರು ಹೇಳ್ಕೊಡ್ತಾ ಇದ್ರು ಆ ರೀತಿ ನಾನು ಬೆಳೆದೆ ನಾನು ಗಾಂಧಿನಗರಕ್ಕೆ ಬಂದಿದ್ದು ಆಕಸ್ಮಿಕ